ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಕೆಎಸ್ಆರ್ಟಿಸಿ ಬಸ್ ಮತ್ತು ಕುಡಿಯುವ ನೀರು ಸೌಲಭ್ಯ ಒದಗಿಸಲು ಶಾಸಕರಿಗೆ ಮನವಿ ಸಲ್ಲಿಸಿದ ಮುರುಗಮಲ್ಲ ಗ್ರಾಮಸ್ಥರು. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮ ಹಿಂದೂ ಮತ್ತು ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಪ್ರತಿದಿನ ಮತ್ತು ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನ ದರ್ಗಾಕ್ಕೆ ಹೆಚ್ಚಿನ ಭಕ್ತರು ಬರುವುದರಿಂದ ಗ್ರಾಮಕ್ಕೆ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯ ಮತ್ತು ಕುಡಿಯುವ ನೀರನ್ನು ಕಲ್ಪಿಸುವಂತೆ ಶಾಸಕ ಎಂ ಕೃಷ್ಣಾರೆಡ್ಡಿಗೆ ಗ್ರಾಮಸ್ಥರು ಮನವಿ ಸಲ್ಲಿಸಿದರು. ಮುರುಗಮಲ್ಲ ರಸ್ತೆಯ ಬಾರ್ಲಳ್ಳಿ ಗೇಟ್ ಬಳಿ ಕಳೆದ 3 ದಿನಗಳ ಹಿಂದೆ ನಡೆದ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ಪರಿಹಾರ ಧನ ಮತ್ತು ಸಾಂತ್ವನ ಹೇಳಲು ಬಂದಿದ್ದ ಶಾಸಕರಿಗೆ ಗ್ರಾಮಸ್ಥರು 2 ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಸಲ್ಲಿಸಿದರು. ಗ್ರಾಮಕ್ಕೆ ಹಿಂದೂ ಮತ್ತು ಮುಸ್ಲಿಂ ಭಕ್ತರ ಜೊತೆಗೆ ಸುತ್ತಮುತ್ತಲಿನ ಹಳ್ಳಿಯವರು ಶಾಲೆಗೆ ಇಲ್ಲಿಗೆ ಬರ್ತಾರೆ. ಇಲ್ಲಿಂದ ಕೆಲವರು ಚಿಂತಾಮಣಿಗೂ ಸಹ ಹೋಗ್ತಾರೆ. ಆದ್ದರಿಂದ ಶಾಲಾ ಮಕ್ಕಳು ಓಡಾಟದ ಸಮಯದಲ್ಲಿ ಸರ್ಕಾರಿ ಬಸ್ ಸೌಲಭ್ಯವನ್ನು ಕಲ್ಪಿಸುವಂತೆ ಆಗ್ರಹಿಸಿದರು. ಇನ್ನು ಗ್ರಾಮದಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದರಿಂದ ಕುಡಿಯುವ ನೀರಿನ ಸಮಸ್ಯೆಯನ್ನು ಸಹ ನೀಗಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕರು ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ರಾಜಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಮಾನುಲ್ಲಾ, ಅನ್ಸರ್ ಖಾನ್, ಆರಿಫ್ ಪಾಷಾ, ಮುಜಾವುರ್, ರಹಮತ್ತುಲ್ಲಾ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಮೆಂಬರ್ ಆಗಿದ್ದೀನಿ. 3 ತಾರೀಕು ನಡೆದಿದ್ದ ಅನಾಹುತ ನೋಡಿದ್ರೆ ಈ ಖಾಸಗಿ ಬಸ್ಗಳು ಯಾವತ್ತಿಗೂ ಆಗಲಿ ನಮ್ಮ ಮುರುಗಮಲ್ಲಗೆ ಬರಬಾರ್ದು. ಇವಾಗ ನಮ್ಗೇನಿದೆ, ಮುರುಗಮಲ್ಲದಲ್ಲಿ ಒಂದು ದೇವಸ್ಥಾನ ಟೂರಿಸಂ ಪ್ಲೇಸ್ ಆಗಿ ಒಂದು ದೇವಸ್ಥಾನ, ಒಂದು ದರ್ಗಾ ಇದೆ. ನಾನಾ ಕಡೆಗಳಿಂದ ಜನರು ಜಾಸ್ತಿ ಬರ್ತಾರೆ. ಆದ್ದರಿಂದ ಆ ಸಿವಲ್ ಗಾಡಿಗಳು ಎಷ್ಟು ಬರ್ತಾಯಿ ಅಂತ ತಿಳ್ಕೊಂಡು ಆ ರೀತಿ ಸರ್ಕಾರಿ ಬಸ್ಗಳನ್ನು ಹಾಕಬೇಕಂತ ಸರ್ಕಾರದಿಂದ ನಾವು ವಿನಂತಿಸಿಕೊಳ್ತೀವಿ. ಭಾರಿ ಇದ್ದಾರೆ ಸರ್, 10 ಹಳ್ಳಿಯಿಂದ ಇಲ್ಲಿ ಬರ್ತೀವಿ. ಗೊತ್ತಿರೋ ಒಂದು ವಿಷಯ, ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಜಾಸ್ತಿ. ದಯವಿಟ್ಟು ಹಂಗೆ ವ್ಯವಸ್ಥೆ ಮಾಡಿಕೊಡಿ ಸರ್. ಒಂದು 2-3 ಗಾಡಿ ಒಂದು 10 ತಿಂಗಳು ಓಡಾಡೋಕೆ ವ್ಯವಸ್ಥೆ ಮಾಡಿಕೊಡಿ. ಆ ಚಿಂತಾಣಿ ಮುರುಗಮಲ್ಲ 10 ತಿಂಗಳು ಓಡಾಡಿದ್ರೆ ಬೇಕಾದ್ರೆ ಬೆಂಗಳೂರಿಂದ ಅವ್ರ ಸೌಕರ್ಯ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾರೆ ಚಿಂತಾಣಿ ಹೋಗ್ಬಿಟ್ರೆ. ನಿಮ್ಗೆಲ್ಲ ಗೊತ್ತಿರೋ ವಿಷಯ ಸರ್, ನಾವೇನು ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಸಪ್ಕನ ಉದ್ದು